संपूर्ण जीर्णोद्धार कडियाली श्री महिषमर्दिनी देगुल जून जून हे नड़यलिदे संभ्रमद ब्रह्मकलशोत्सव ब्रह्मकलशोत्सव संभ्रम के सज्जाता है सविद वर्ष इतिहास देवी क्षेत्र கடியாளி புண்ணியோத மண்ணுட நிலையாது சுகி புன பக்தரேகு எட்டெப்பு ಜನರನ್ನ ವಿಶೇಷವಾಗಿ ಸ್ವಾಗತಿಸುತ್ತಿರುವ ಕೇಸರಿ ಪತಾಕೆ ಕಮಾನು ವಿಶಿಷ್ಟವಾದ ಪ್ರಚಾರದ ಕೊಡುಗೆಗಳು ಮಧುವರ್ಣ ಗಿತ್ತಿಯಂತೆ ಅಲಂಕಾರಗೊಳ್ಳುತ್ತಿರುವ ದೇಗುಲದ ಆವರಣ ಗಮನ ಸೆಳೆಯುತ್ತಿರುವ ಸುಂದರವಾದ ವಾಸ್ತುಶಿಲ್ಪ ಕೆತ್ತನೆಗಳು ಈ ಸಂಭ್ರಮದ ದೃಶ್ಯ ಕಂಡುಬಂದಿದ್ದು ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗುತ್ತಿರುವ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇಗುಲದಲ್ಲಿ உடலுத உடையித பக்தி பிம்பாறு கடையாடி புண்ணியோத மண்ணடு நிலையாது சுகி புன பக்தரேகு எட்டே பூக்கொற்பின மகிஷமர்த்தினி மகிஷமர்த்தினி நடபால பொருளுடுதயதீது மகிஷமர்த்தினி மகிஷமர்த்தி ಸುಮಾರು 1500 ವರ್ಷಗಳ ಇತಿಹಾಸ ಹೊಂದಿರುವ ಉಡುಪಿ ದುರ್ಗಾಲಯಗಳಲ್ಲಿ ಒಂದಾಗಿರುವ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇಗುಲ ಇದೀಗ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವದ ಹೊಸ್ತಿಲಲ್ಲಿ ನಿಂತಿದೆ. 2018 ಜನವರಿ 24ರಂದು ಮೊದಲ ಹಂತದ ಜೀರ್ಣೋದ್ಧಾರ ಕಾಮಗಾರಿಗಳು ಆರಂಭವಾಯಿತು. ದೇವಸ್ಥಾನದ ಹೊರಾಂಗಣ ಸುಬ್ರಹ್ಮಣ್ಯ ಗುಡಿ ನಾಗಬನ ನಂದಿಕೋಣ ಗುಡಿಯನ್ನ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕೆಡವಲಾಗಿತ್ತು. ಆದರೆ ಅತಿ ಪ್ರಮುಖವಾದ ಸುತ್ತುಪೌಳಿ ಪ್ರಾಂಗಣದ ಕಾಮಗಾರಿಯು ಪ್ರಾರಂಭವಾಗದೆ ಭಕ್ತರು ಅತೀವವಾದ ಸಂಕಟವನ್ನು ಪಟ್ಟಿದ್ರು. ಹೀಗಾಗಿ 2020 ಜನವರಿ 22ರಂದು ಶಾಸಕರಾದ ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರ ಸಭೆ ನಡೆಸಿ ನಾಗೇಶ್ ಹೆಗಡೆ ಇವರು ಅಧ್ಯಕ್ಷರಾಗಿ ಕೆ ರಾಘವೇಂದ್ರ ಕಿಣಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಸಂಪೂರ್ಣ ನೂತನವಾದ ಜೀರ್ಣೋದ್ಧಾರ ಸಮಿತಿಯನ್ನ ರಚಿಸಲಾಯಿತು. ಇದೀಗ ಸಮಿತಿಯ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಕಾಮಗಾರಿಗಳು ಮುಕ್ತಾಯಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಇವೆ. ಅತ್ಯಂತ ಪ್ರಾಚೀನ 1500 ವರ್ಷ ಇತಿಹಾಸ ಇರುವ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಳದ ಜೀರ್ಣೋದ್ಧಾರ ಕಾಮಗಾರಿ ಇದೀಗ ಪೂರ್ಣಗೊಂಡು ಜೂನ್ 1ರಿಂದ ಜೂನ್ 10ರ ತನಕ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಇವತ್ತಿನ ಈ ಸಂದರ್ಭದಲ್ಲಿ ಇಡೀ ಉಡುಪಿ ಜಿಲ್ಲಾದ್ಯಂತ ನೀವು ವಿವಿಧ ಬಣ್ಣದ ಕೊಡೆಗಳನ್ನು ಕಾಣಬಹುದು. ಬ್ರಹ್ಮಕಲಶೋತ್ಸವಕ್ಕೆ ಸಂಪೂರ್ಣ ಕೇಸರಿ ಧ್ವಜ ಮತ್ತು ಬಾವುಟಗಳನ್ನು ನೋಡಬಹುದು. ಒಟ್ಟಾರೆ ಇಡೀ ಉಡುಪಿ ಮಧುವಣ ಜಿತ್ತಿಯಂತೆ ಕಡಿಯಾಳಿಯ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗ್ತಾ ಇದೆ. ಉಡುಪಿಯ ನಗರ ಯಾವ ದಿಕ್ಕಿನಿಂದಲೂ ಬಂದರೂ ಕೂಡ 1000 ಕೇಸರಿ ಧ್ವಜಗಳು ಕಡಿಯಾಳಿಯ ಬ್ರಹ್ಮಕಲಶೋತ್ಸವಕ್ಕೆ ಜನರನ್ನು ಆಕರ್ಷಿಸ್ತಾ ಇದೆ. ಬಳ್ಳಾರಿಯ ಹೊಸಪೇಟೆಯಿಂದ ಆಗಮಿಸಿರತಕ್ಕಂಥ ಒಂದು ತಂಡದ ನೇತೃತ್ವದಲ್ಲಿ ಉಡುಪಿಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ವಿವಿಧ ಕಮಾನುಗಳು ವಿವಿಧ ರೀತಿಯ ಒಂದು ಬಂಟಿನ್ಸ್ಗಳನ್ನು ಬ್ರಹ್ಮಕಲಶೋತ್ಸವಕ್ಕೋಸ್ಕರ ತಯಾರು ಮಾಡಲಾಗಿದೆ. ಅದೇ ರೀತಿ ದೇವಸ್ಥಾನದ ಒಳಭಾಗದಲ್ಲಿ ಬರುವಂತಹ 1000 ಸಂಖ್ಯೆಯ ಭಕ್ತಾಭಿಮಾನಿಗಳಿಗೆ ಮಳೆ ಬಂದರೂ ಕೂಡ ಪೂರ್ಣ ತಗಡಿನ ಚಪ್ಪರವಾದ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ ದೇವಸ್ಥಾನಕ್ಕೆ ಬರುವ ದಾರಿ ಏನಿದೆ ಅದು ಬಣ್ಣದ ಕೊಡೆಗಳಿಂದ ವಿಶಿಷ್ಟ ರೀತಿಯಲ್ಲಿ ಅಲಂಕರಿಸಲಾಗಿದೆ. ಕಡಿಯಾಳಿ ಎಲ್ಲ ಕ್ಷೇತ್ರಕ್ಕೂ ಮಾದರಿಯಾಗಬೇಕು ಎಂಬ ದೃಷ್ಟಿಯಲ್ಲಿ ಕ್ಷೇತ್ರದಿಂದ 1000 ಕೊಡೆಯನ್ನು ಜಿಲ್ಲಾದ್ಯಂತ ಕಟ್ಟಲಾಗಿದೆ. ಇದು ಜೂನ್ 1ರಿಂದ ಜೂನ್ 10ರ ಬ್ರಹ್ಮಕಲಶದ ಪ್ರಚಾರ ಮಾಡ್ತದೆ. ಜೂನ್ 10ರ ನಂತರ ಸಮಾಜದ ಕಡೆಯ ವ್ಯಕ್ತಿ ಒಬ್ಬ ಬಡವನಿಗೆ ಪ್ರಸಾದದ ರೂಪದಲ್ಲಿ ಅದು ಕೂಡ ಮಳೆಗಾಲ ಆದ್ದರಿಂದ ಪ್ರಸಾದದ ರೂಪದಲ್ಲಿ ಕೊಡೆ ಸಿಗಬೇಕು ಅಂತ ಹೇಳುವ ಚಿಂತನೆ ಮಾಡಿದೆ. ಇದೇ ರೀತಿ ಜೂನ್ 1ರಿಂದ ಹೊರೆಕಾಣಿಕೆ ಮೆರವಣಿಗೆ ಉಡುಪಿ ಜೋಡುಕಟ್ಟೆಯಿಂದ ಹೊರಟು ಸಾಯಂಕಾಲ ಕ್ಷೇತ್ರಕ್ಕೆ ಬರ್ತದೆ. ಒಟ್ಟಾರೆ ಈ ಒಂದು ಬ್ರಹ್ಮಕಲಶೋತ್ಸವ ನಾಡಿನಾದ್ಯಂತ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ನಾನು ಸಮಸ್ತ ಭಕ್ತಾಭಿಮಾನಿಗಳಲ್ಲಿ ಕಡಿಯಾಳಿಯ ವಿನಂತಿ ಮಾಡ್ತೇನೆ, ಬನ್ನಿ ಕಡಿಯಾಳಿಯ ಜಾತ್ರೆಯಲ್ಲಿ ನೋಡಬನ್ನಿ ಕಾಣ ಬನ್ನಿ ಕಡಿಯಾಳಿ ಜಾತ್ರೆಯನ್ನು ಅಂತ ನಾವು ಏನೊಂದು ಉದ್ದೇಶ ಇಟ್ಟುಕೊಂಡು ಕರಿತಾ ಇದ್ದೇವೆ. ತಮ್ಮೆಲ್ಲರನ್ನ ಕ್ಷೇತ್ರದ ಪರವಾಗಿ ನಾನು ಸ್ವಾಗತಿಸ್ತೇನೆ.
ಇನ್ನು ಜೂನ್ 1ರಿಂದ ಮೊದಲುಗೊಂಡು ಜೂನ್ 10ರವರೆಗೆ ಬ್ರಹ್ಮಕಲಶೋತ್ಸವ ಸೇರಿದಂತೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ವೈಭವದಿಂದ ನಡೆಯಲಿವೆ. ಈಗಾಗಲೇ ಉಡುಪಿ ನಗರ ವಿಶೇಷವಾಗಿ ಕೇಸರಿ ಪತಾಕೆ ಕಮಾನು ವಿಶಿಷ್ಟವಾದ ಪ್ರಚಾರದ ಕೊಡೆಗಳು ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಧರ್ಮಸ್ಥಳದವರೆಗೂ ಕೂಡ ಹಬ್ಬಿವೆ. ಸುಮಾರು 200ಕ್ಕೂ ಅಧಿಕ ಕಾರ್ಯಕರ್ತರು ಈ ಕಾರ್ಯದಲ್ಲಿ ಪ್ರತಿನಿತ್ಯ ತೊಡಗಿಕೊಳ್ತಾ ಇದ್ದು ಮುಂಜಾನೆ 5 ಗಂಟೆಯವರೆಗೆ ಕೂಡ ಈ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಜೂನ್ 6ರಂದು ಗಣಪತಿ ಹಾಗೂ ಮುಖ್ಯಪ್ರಾಣ ದೇವರ ಪ್ರತಿಷ್ಠೆ, ಜೂನ್ 8ರಂದು ಬ್ರಹ್ಮ ಕುಂಭಾಭಿಷೇಕ ಮತ್ತು ರಥೋತ್ಸವ ನಡೆಯಲಿದೆ. ಜೂನ್ 1ರಂದು ಹರೆಕಾಣಿಕೆ ಮೆರವಣಿಗೆ ಉಡುಪಿ ಜೋಡಕಟ್ಟೆಯಿಂದ ಕ್ಷೇತ್ರಕ್ಕೆ, ಜೂನ್ 2ಕ್ಕೆ ಕಡಿಯಾಳಿಗೂ ಮತ್ತು ಭಜನೆಗೂ ಒಂದು ದೊಡ್ಡ ಇತಿಹಾಸ ಇದೆ. ಒಂದು ಶತಮಾನಗಳ ಕಾಲದಿಂದ ಕ್ಷೇತ್ರದಲ್ಲಿ ಒಂದು ಭಜನೆ ಆಗ್ತಿತ್ತು. ಅದಕ್ಕೋಸ್ಕರ ಅಖಂಡ ಭಜನೆ 24 ಗಂಟೆಗಳ ಕಾಲ ನಿರಂತರ ಭಜನೆ ಜೂನ್ 2ಕ್ಕೆ ನಡೀತದೆ. ಜೂನ್ 3ಕ್ಕೆ ಒಂದು ಕಾರ್ಯಕ್ರಮ ಪ್ರಾರಂಭಗೊಂಡು ಧಾರ್ಮಿಕ ಚಟುವಟಿಕೆ ಪ್ರಾರಂಭಗೊಂಡು ವಿಶೇಷವಾಗಿ ನಾಗನ ಮತ್ತು ಎಲ್ಲ ಕ್ಷೇತ್ರದ ಪರಿವಾರ ದೈವಗಳ ಎಲ್ಲ ಒಂದು ಬ್ರಹ್ಮ ಕಲಶಗಳು ನಿತ್ಯಾದಿ ಪೂಜೆಗಳು ಇದೆಲ್ಲ ನಡೆದ ನಂತರ ಜೂನ್ 8ನೇ ತಾರೀಕು ಬೆಳಿಗ್ಗೆ ಬ್ರಹ್ಮ ಕಲಶೋತ್ಸವ ನಡೀತದೆ. ಜೂನ್ 9ನೇ ತಾರೀಕು ಕ್ಷೇತ್ರದ ಪಿಲಿಚಂಡಿಯಲ್ಲಿ ಒಂದು ದೈವದ ಆರಾಧನೆ ನಡೀತದೆ, ಕೋಲ ನಡೀತದೆ. ಈ ರೀತಿ ಎಲ್ಲ ಧಾರ್ಮಿಕ ಚಟುವಟಿಕೆ 1ರಿಂದ 9ನೇ ತಾರೀಕು ತನಕ ಧಾರ್ಮಿಕ, 10ನೇ ತಾರೀಕಿನ ತನಕವು ಒಂದಷ್ಟು ಕಡಿಯಾಳಿ ಜಾತ್ರೆ ನಡೀತದೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. 1500 ವರ್ಷಗಳ ಇತಿಹಾಸವಿರುವ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಪುಣ್ಯ ಕಾರ್ಯದಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದ್ದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಈಗಾಗಲೇ ಅಂತಿಮ ಹಂತದ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಜಸ್ಟಿನ್ ಡಿಸಿಲ್ವಾ, ಉಡುಪಿ, ದೈಚಿ ವರ್ಲ್ಡ್ 24/7.